ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರ್ಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಬಗ್ಗೆ ನಾವು ನಮ್ಮ ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಗುಡ್ ಫ್ಯಾಟ್, ಒಳ್ಳೆಯ ಕೊಬ್ಬನ್ನು ತಗೊಳ್ಬೇಕು, ಅದರಲ್ಲೂ ಹಾಲನ್ನು ಮುಖ್ಯವಾಗಿ ಸೇವಿಸಬೇಕು ಅಂತ ಹೇಳ್ತಾ ಬಂದಿದ್ದೇವೆ. ಆದರೆ ನಮ್ಮಲ್ಲಿ ಬರುವಂಥವರು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಲ್ಲಿ ಮುಖ್ಯವಾದ ಏನು ಅಂತ ಹೇಳಿದ್ರೆ, ಡಾಕ್ಟ್ರೇ, ನಮಗೆ ನ್ಯಾಚುರಲ್ ಆಗಿ ಚೆನ್ನಾಗಿರುವಂಥ ಹಾಲು ಸಿಕ್ಕೋದಿಲ್ಲ, ಪ್ಯಾಕೆಟ್ ಹಾಲನ್ನೇ ಕುಡಿತೇವೆ, ಆ ಪ್ಯಾಕೆಟ್ ಹಾಲಿನಲ್ಲಿ ಹತ್ತಾರು ಕೆಮಿಕಲ್ಸ್ನ ಹಾಕಿರ್ತಾರಂತೆ, ಆ ಹಾಲನ್ನ ಕುಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಹಾಲು ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ. ಸೊ ನೀವು ಹಲವಾರು ಜನ ಇದನ್ನು ಅಂದ್ಕೊಂಡಿರ್ಬೋದು, ಆದರೆ ಅದು ನಿಜವಾಗಿಯೂ ಆ ಥರ ಇರೋದಿಲ್ಲ. ಅದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ, ಇಲ್ಲಿ ಕೆಳಗಡೆ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ನಾವು ಕಳಿಸುವಂಥ ವಿಡಿಯೋ ಲಿಂಕ್ ನಿಮಗೆ ಓಪನ್ ಆಗಿದ ತಕ್ಷಣ ನೀವು ಯೂಟ್ಯೂಬಿಗೆ ಡೈರೆಕ್ಟ್ ಆಗಬೇಕು ಅಂತಿದ್ದಲ್ಲಿ ಅಡ್ಮಿನ್ ನಂಬರ್ಗಳನ್ನ ನೀವು ಸೇವ್ ಮಾಡ್ಕೋಬೇಕಾಗ್ತದೆ. ನಿಸರ್ಗಮನೆ 1, 2, 3 ಅಂತ ಸೇವ್ ಮಾಡ್ಕೋಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ವೈದ್ಯರ ಬಳಗದ ಜೊತೆಗೆ ನೀವು ಉಚಿತ ಆನ್ಲೈನ್ ಸಂದರ್ಶನ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ 2 ನಂಬರ್ಗಳಿಗೆ ನೀವು ಕರೆ ಮಾಡಬೇಕಾಗ್ತದೆ. ಹೌದು, ಪ್ಯಾಕೆಟ್ ಹಾಲು ಮತ್ತು ನ್ಯಾಚುರಲ್ ಆಗಿ ಸಿಗುವಂತಹ ಹಸುವಿನ ಹಾಲಿನಲ್ಲಿ ತುಂಬ ವ್ಯತ್ಯಾಸ ಇರುವುದಿಲ್ಲ. ವೀಕ್ಷಕರೆ, ಕೆಲವೇ ಕೆಲವು ಅತಿ ಕಡಿಮೆ ಪ್ರಿಸರ್ವೇಟಿವ್ಸನ್ನು ಬಳಸಿ ಅಥವಾ ಕೆಲವೊಮ್ಮೆ ಬಳಸದೆಯೂ ಕೂಡ ಹಾಲನ್ನು ಪ್ಯಾಕೆಟ್ ಮಾಡಲಾಗಿರ್ತದೆ. ಅದು ಕೆಲವು ರಾಸಾಯನಿಕ ಕ್ರಿಯೆಗಳಿಗೆ ಒಳಪಟ್ಟಿರ್ತದೆ ನಿಜ, ಆದರೆ ಅದು ಕೇವಲ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಲಿಕ್ಕೆ ಆಗಿರ್ತದೆ ವಿನಃ ಹಾಲಿನ ಗುಣಲಕ್ಷಣಗಳು ಅಂತ ಹೆಚ್ಚು ಪ್ರಮಾಣದಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ. ಪ್ಯಾಶ್ಚರೈಸೇಷನ್ ಅಂತ ಕರೀತಾರೆ, ಅಂದರೆ ಹಾಲನ್ನು ಅತಿ ಹೆಚ್ಚು ಡಿಗ್ರಿಗೆ ಒಂದ್ಸಲ ಹೀಟ್ ಮಾಡಿ ಅದನ್ನು ಮತ್ತೆ ಅತಿ ಕಡಿಮೆ ಡಿಗ್ರಿಯಲ್ಲಿ ಕೂಲ್ ಮಾಡ್ತಾರೆ. ಆಗ ಈ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಅಷ್ಟೇ ಬಿಟ್ಟರೆ ಹಾಲಿನಲ್ಲಿರುವಂಥ ಅಂಶಗಳು ಅತಿ ಹೆಚ್ಚಾಗಿ ಬದಲಾವಣೆ ಆಗಿರೋದಿಲ್ಲ. ಕಾಯಿಸಿದಾಗ ಅಥವಾ ಕೂಲ್ ಮಾಡಿದಾಗ ಸ್ವಲ್ಪ ಅದರ ಗುಣಲಕ್ಷಣಗಳು ಬದಲಾಗ್ತದೆ, ಪೂರ್ತಿ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಮುಖ್ಯವಾದ ಪೋಷಕಾಂಶಗಳು ಅಥವಾ ಮುಖ್ಯವಾದ ಅದರಿಂದ ಆಗುವಂತಹ ಲಾಭ ಹಾಗೆ ಉಳಿದಿರ್ತದೆ. ಹಾಗಾಗಿ ಇಂದಿನ ಈ ಜಾಯಮಾನದಲ್ಲಿ ಎಲ್ಲರೂ ಶುದ್ಧವಾದ ಹಸುವಿನ ಹಾಲನ್ನು ಬಳಸಬೇಕು. ಯಾವುದೇ ಮಿಶ್ರಣ ಇಲ್ಲದೇ ಇರುವಂಥ ಅಥವಾ ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರುವಂಥ ರಾಸಾಯನಿಕ ಕ್ರಿಯೆ ಮಾಡದೇ ಇರುವಂಥ ಹಾಲನ್ನು ಬಳಸಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಆಗುವುದಿಲ್ಲ. ಸೊ ಎಲ್ಲರೂ ಹಸುವನ್ನು ಸಾಕಲಿಕ್ಕೆ ಆಗುವುದಿಲ್ಲ ಅಲ್ವಾ. ಹಾಗಾಗಿ ಸಿಕ್ಕಿದಂಥ ಹಾಲಿನಲ್ಲಿ ಇರುವಂತಹ ಒಳ್ಳೆಯ ಗುಣಗಳನ್ನು ನಮ್ಮ ಶರೀರ ಉಪಯೋಗಿಸ್ಕೊಳ್ಬೇಕು ವಿನಃ ನಾವು ಅದು ಸಿಗ್ತಾ ಇಲ್ಲ ಅಂತ ಹೇಳಿ ಇರುವಂಥದ್ದನ್ನು ಬಿಡುವುದಲ್ಲ. ಸೊ ಹಾಲಿನಿಂದ 10 ಉಪಯೋಗಗಳಿದೆ ಅಂತಾದರೆ ಈ ಪ್ಯಾಶ್ಚರೈಸೇಷನ್ನಿಂದ ಕೇವಲ 1 ಕೂಡ ಸೈಡ್ ಎಫೆಕ್ಟು ಇರೋದಿಲ್ಲ. ಸೊ ಹಾಗಾಗಿ ನೀವು ಆ 10 ಉಪಯೋಗಗಳನ್ನು ಗಮನಿಸಬೇಕು, ಆ 1 ಪ್ಯಾಶ್ಚರೈಸೇಷನನ್ನು ಅಥವಾ ಬೇರೆ ಒಂದು ಪ್ರಿಸರ್ವೇಟಿವ್ಸ್ನ ಹಾಕೋದನ್ನು ಗಮನಿಸುವಂಥದ್ದಲ್ಲ. ಸೊ ಈ ವಿಚಾರವನ್ನು ನೀವು ಅರ್ಥ ಮಾಡ್ಕೋಬೇಕು. ನಾವು ತೂಕ ಕಡಿಮೆ ಆಗುವವರಿಗೆ ಅಥವಾ ಶುಗರ್ ಇರೋವರಿಗೆ ಅಥವಾ ಹಲವಾರು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರೋವರಿಗೆ ಹಾಲಿನ ಉಪಯೋಗವನ್ನು ಈಗ ಪ್ರಮೋಟ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಿಮ್ಮ ಮುಖ್ಯ ಕಾರ್ಬೋಹೈಡ್ರೇಟ್ಸ್ನಲ್ಲಿ ಆಹಾರವನ್ನು ಕಡಿಮೆ ಮಾಡಿ, ಅಕ್ಕಿ ರಾಗಿ ಗೋಧಿ ಜೋಳವನ್ನು ಕಡಿಮೆ ಮಾಡಿ, ಹಾಲು ಮತ್ತು ಪ್ರೋಟೀನ್ ಶೇಕ್ ಮುಂತಾದ ವಸ್ತುಗಳನ್ನು ನಾವು ಹೇಗೆ ಬಳಸ್ಕೊಳ್ಳುವಂಥದ್ದು ಅನ್ನೋದನ್ನು ಹೇಳಿದ್ದೇವೆ. ಸೊ ನನಗೆ ಹಸುವಿನ ಹಾಲು ಸಿಕ್ಕೋದಿಲ್ಲ, ನಮ್ಗೆ ಯಾರು ಹಾಲು ಮನೆಗೆ ತಂದು ಹಾಕೋರು ಇಲ್ಲ ಅಂತ ಹೇಳಿ ನೀವು ಪ್ಯಾಕೆಟ್ ಹಾಲನ್ನು ಬಳಸದೆ ಬಿಡೋದ್ರಿಂದಾಗಿ ನಿಮ್ಮ ಶರೀರಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ನೀವು ಕಳ್ಕೊತೀರಿ. ಗುಡ್ ಫ್ಯಾಟ್ ಕಡಿಮೆ ಆಗ್ತದೆ, ಪ್ರೋಟೀನ್ಸ್ ಕಡಿಮೆ ಆಗ್ತದೆ, ವೀಕ್ನೆಸ್ ಆಗ್ತದೆ, ಬೇಗ ಬೇಗ ಮುಪ್ಪು ನಿಮ್ಮನ್ನು ಕಾಡುವಂತ ಆಗ್ತದೆ. ಸೊ ಹಾಗಾಗಿ ಪ್ಯಾಕೆಟ್ ಹಾಲು ಕೆಟ್ಟದ್ದು ಅನ್ನುವಂಥ ಒಂದು ಭ್ರಮೆಯಿಂದ ನೀವು ಹೊರಗಡೆ ಬಂದು ಪ್ಯಾಕೆಟ್ ಹಾಲಿನಿಂದನೂ ಕೂಡ ಉಪಯೋಗ ಆಗ್ತದೆ, ಅದನ್ನು ನಾನು ತಗೊಳ್ಬೋದು ಅನ್ನೋದು ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಹಾಲನ್ನು ಹೆಚ್ಚಾಗಿ ಬಳಸಬೇಕು. ಪ್ಯಾಕೆಟ್ ಹಾಲನ್ನು ಬಳಸಿ ಅಂತ ಯಾವುದೋ ಒಂದು ಕಂಪ್ನಿಯನ್ನು ನಾವು ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ, ಹಾಲನ್ನು ಬಳಸಿ ಅನ್ನುವಂಥದ್ದನ್ನು ನಾವು ಇಲ್ಲಿಂದ ಹೇಳ್ತಾ ಇರೋದು. ಸೊ ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಆಹಾರವನ್ನು ಕರೆಕ್ಟಾಗಿ ಬಳಸಿದಲ್ಲಿ ಅದೇ ಆರೋಗ್ಯವಾಗಿ ಪರಿಣಮಿಸ್ತದೆ. ಸೊ ಈ ವಿಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಈ ವಿಡಿಯೋವನ್ನು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.